ಏಷ್ಯಾ ಕಪ್ ಸೂಪರ್ ಫೋರ್ ವೇಳಾಪಟ್ಟಿ ಇದೀಗ ಬಿಡುಗಡೆ ಆಗಿದೆ. ಟೀಂ ಇಂಡಿಯಾದ ಎದುರಾಳಿ ಯಾರು? ಗ್ರೂಪ್ ಎ ಗ್ರೂಪ್ ಬಿ ಅಲ್ಲಿ ನಾಲ್ಕು ತಂಡಗಳು ಕ್ವಾಲಿಫೈ ಆಗಿದ್ದಾರೆ ಸೂಪರ್ ಫೋರ್ಗೆ. ನಮ್ಮ ಟೀಂ ಇಂಡಿಯಾ ಮೂರು ಪಂದ್ಯಗಳನ್ನು ಆಡ್ತಾರೆ. ಎಲ್ಲ ಆಡ್ತಾರೆ, ಯಾರ ವಿರುದ್ಧ ಆಡ್ತಾರೆ, ಎದುರಾಳಿ ಯಾರು ಎಲ್ಲ ತಿಳಿಸ್ತೀರಿ? ಏಷ್ಯಾ ಕಪ್ 2023 ಸೂಪರ್ ಫೋರ್ ವೇಳಾಪಟ್ಟಿ ಹೀಗಿದೆ. ಇವತ್ತಿನಿಂದ ಪಂದ್ಯಗಳು ಸ್ಟಾರ್ಟ್ ಆಗುತ್ತೆ. ಮೊದಲ ಪಂದ್ಯ ಪಾಕಿಸ್ತಾನ್ ವರ್ಸಸ್ ಬಾಂಗ್ಲಾದೇಶ್ ಅಂತಾನೆ ಹೇಳ್ಬೋದು. ಯಾವಾಗಿದ್ಯಪ್ಪ ಅಂದ್ರೆ ಇವತ್ತೇ ಇದೆ ಗುರು. ಎರಡನೇ ಪಂದ್ಯ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ್ ಸೆಪ್ಟೆಂಬರ್ 9ನೇ ತಾರೀಕು ಇದೆ. 10ನೇ ತಾರೀಕು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ, 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 10ನೇ ತಾರೀಕು ಆದ್ಮೇಲೆ 11ನೇ ತಾರೀಕು ಬ್ರೇಕ್ ಇರುತ್ತೆ. 12ನೇ ತಾರೀಕು ಇಂಡಿಯಾ ವರ್ಸಸ್ ಶ್ರೀಲಂಕಾ ಇರುತ್ತೆ ಅಂತಾನೆ ಹೇಳ್ಬೋದು. ಮ್ಯಾಚ್ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 14ನೇ ತಾರೀಕು ಪಾಕಿಸ್ತಾನ್ ವರ್ಸಸ್ ಶ್ರೀಲಂಕಾ ಮ್ಯಾಚ್ ಇರುತ್ತೆ, ಸೂಪರ್ ಆಗಿ ಇರುತ್ತೆ ಅಂತ ಹೇಳ್ಬೋದು. 15ನೇ ತಾರೀಕು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಮ್ಯಾಚ್ ಇದೆ, ಅಲ್ಲಿಗೆ ಸೂಪರ್ ಫೋರ್ ಹಂತ ಮುಕ್ತಾಯವಾಗುತ್ತೆ. ಸೆಪ್ಟೆಂಬರ್ 17ನೇ ತಾರೀಕು ಫೈನಲ್ ಮ್ಯಾಚ್ ಇರುತ್ತೆ. ಸೂಪರ್ ಫೋರ್ ನಲ್ಲಿ ಯಾವುದೇ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಅವರು ಪಾಯಿಂಟ್ಸ್ ಟೇಬಲ್ ಮೇಲೆ ಕೆಳಗಡೆ ಬಂದೇ ಬರ್ತಾರೆ. ನಂಬರ್ 1 ನಂಬರ್ 2 ಫೈನಲ್ಸ್ ನ ಆಡ್ತಾರೆ ಅಂತ ಹೇಳ್ಬೋದು. ಇನ್ನೇ ಇಬ್ರು ಎಲಿಮಿನೇಟ್ ಆಗ್ತಾರೆ ಏಷ್ಯಾ ಕಪ್ ಇಂದ. ಫೈನಲ್ ಮ್ಯಾಚ್ ಇರೋದು ಸೆಪ್ಟೆಂಬರ್ 17ನೇ ತಾರೀಕು ಕೊಲಂಬೋದಲ್ಲಿ 3 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮ್ಯಾಚ್ ಕೂಡ ಸಖತ್ತಾಗಿರೋದ್ರಿಂದ ನಮ್ಮ ಟೀಮ್ ಇಂಡಿಯಾ ಎಲ್ಲ ಮ್ಯಾಚ್ ಕೂಡ ಗೆಲ್ಲಲೇಬೇಕು. 3 ಮ್ಯಾಚ್ ಇರುತ್ತೆ, ಒಂದು ಶ್ರೀಲಂಕಾ ಮೇಲೆ, ಒಂದು ಪಾಕಿಸ್ತಾನ ಮೇಲೆ, ಒಂದು ಬಾಂಗ್ಲಾದೇಶ್ ಮೇಲೆ. 3ಕ್ಕೆ 3 ಪಂದ್ಯ ಗೆದ್ದರೆ ನಮ್ಮ ತಂಡ ಫೈನಲ್ಗೆ ಕ್ವಾಲಿಫೈ ಆಗುತ್ತೆ. ಮತ್ತೊಂದು ಕಡೆ ಪಾಕಿಸ್ತಾನ್ ಕೂಡ ಫೈನಲ್ಗೆ ಬರುವಂತ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ. ಆ ಒಂದು ಕಾರಣಗಳಿಂದ ಇಂಡಿಯಾ ಪಾಕಿಸ್ತಾನ್ ಫೈನಲ್ ಆಗಬಹುದು. ಚೆನ್ನಾಗಿ ಆಡಬೇಕು ಇಂಡಿಯಾ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಫಾಲೋ ಮಾಡ್ತಾ ಬನ್ನಿ ಗೈಸ್.